ಫೋರ್ಡ್ ಇಂಡಿಯಾಗೆ ವಾಪಸ್ ಬರ್ತಾ ಇದಾರೆ. ಹೆಂಗೂ ಹೇಳ್ತೀಯ ನೀನು, ಅವಾಗಿಂದ ಹಿಂಗೆ ಹೇಳ್ತಾವ್ರೆ ಎಲ್ಲರೂ. 2020 ಫೋರ್ಡ್ ಇಂಡಿಯಾದಿಂದ ಆಚೆ ಹೋದಾಗಿಂದ ಇದನ್ನೇ ಹೇಳ್ತಾವ್ರೆ ಎಲ್ಲರೂ ಅಂತ ಯೋಚನೆ ಮಾಡ್ತಾ ಇದ್ರೆ, ಈ ಸತಿ ದೊಡ್ಡ ಸೂಚನೆ ಕೊಟ್ಟಿದ್ದಾರೆ ಫೋರ್ಡ್. ಅವನೊಂದು ಸಿಗ್ನಲ್ ಕಳಿಸಿದಾನೆ, ಅಲ್ಲಿ ರೆಡಿ ಆದ್ಮೇಲೆ ಸಿಗ್ನಲ್ ಕೊಡು ದೊಡ್ಡದಾಗಿ ದೊಡ್ಡದಾಗಿ. ಒಂದು ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ, ಫೋರ್ಡ್ ಎಂಡೋವರ್ ಹೊರಗಡೆ ದೇಶದಲ್ಲಿ ಎವರೆಸ್ಟ್ ಅಂತ ಕರೀತಾರೆ, ಎವರೆಸ್ಟ್ ಪೇಟೆಂಟ್ ನ ಭಾರತೀಯ ಮಾರುಕಟ್ಟೆಯಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನೊಂದು ಬಂದ್ಬಿಟ್ಟು ಸೆಕೆಂಡ್ ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ, ಇವ್ರದ್ದೇನು ಪ್ಲಾಂಟ್ ಇತ್ತು, ಫಸ್ಟ್ ಪ್ಲಾಂಟ್ ನ ಸೇಲ್ ಮಾಡಿದ್ರು ಓಕೆ, ಬಟ್ ಸೆಕೆಂಡ್ ಪ್ಲಾಂಟ್ ಏನಿತ್ತು, ಚೆನ್ನೈ ಪ್ಲಾಂಟ್ ಇತ್ತಲ್ಲ, ಚೆನ್ನೈ ಪ್ಲಾಂಟ್ ನ ಕಂಪ್ಲೀಟ್ ಆಗಿ ಡಿನೇ ಮಾಡಿದ್ದಾರೆ ಸೇಲ್ ಮಾಡೋದನ್ನ. ಸೊ ಹಾಗಾಗಿ ಇದೊಂದು ಸೂಚನೆ. ಅದ್ರ ಜೊತೆಗೆ ಇವರ ಲಿಂಕ್ಡ್ಇನ್ ಅಕೌಂಟ್ ಏನಿದೆ, ಆ ಅಕೌಂಟ್ ಅಲ್ಲಿ ಸುಮಾರಷ್ಟು ಜಾಬ್ ಪೋಸ್ಟಿಂಗ್ ಗಳನ್ನ ಓಪನ್ ಮಾಡಿದ್ದಾರೆ ಚೆನ್ನೈ ಪ್ಲಾಂಟ್ ಗೆ, ಇಂಜಿನಿಯರ್ಸ್ ಆಗಿರ್ಬೋದು, ಅಕೌಂಟೆಂಟ್ಸ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಗೆ, ಈ ತರ ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಚೆನ್ನೈ ಪ್ಲಾಂಟ್ ಗೆ ಓಪನ್ ಮಾಡಿದ್ದಾರೆ. ನಿಮಗೂ ಏನಾದ್ರೂ ಜಾಬ್ ಬೇಕಾ, ಅಲ್ಲಿಗೆ ಒಂದ್ಸಲಿ ಲಿಂಕ್ಡ್ಇನ್ ಅಕೌಂಟ್ ಗೆ ಪೋಸ್ಟ್ ಗೆ ರಿಪ್ಲೈ ಮಾಡಿ ಅವ್ರಿಗೆ ನಿಮ್ ರೆಸ್ಯೂಮೆಗಳನ್ನ ಕಳ್ಸಿಕೊಡಿ. ಸೂರ್ಯವರ್ಧನ್ ಹೇಳದ ಹಾಗೆ ರಣಹದ್ದುಗಳು ಕಾಯ್ತಾ ಇತ್ತು, ಆದ್ರೆ ಆಗ್ಲೇ ಅಲ್ಲಿ ಇನ್ನೊಬ್ಬ ಹೆಜ್ಜೆ ಇಟ್ಟಿರೋ ಸುದ್ದಿ ಯಾರಿಗೂ ತಲುಪಲಿಲ್ಲ. ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಏನಿವತ್ತು ಕಿರಣ್ ಇಷ್ಟೊಂದು ಜೋಶಲ್ಲಿ ವೀಡಿಯೋ ಮಾಡ್ತಾವನೆ ಅಂತ ಅನ್ಕೊತಾ ಇದ್ದೀರಾ? ಇವತ್ತೊಂದು ಗುಡ್ ನ್ಯೂಸ್ ಇದೆ ಫೋರ್ಡ್ ಲವರ್ಸ್ಗೆ. ಇವತ್ತಲ್ಲ, ತುಂಬ ದಿನ ಹಿಂದೆನೆ ಮಾಡಬೇಕಿತ್ತು ವೀಡಿಯೋ. ಸುಮಾರು ದಿನದಿಂದ ಒಂದು ನ್ಯೂಸು ಹರಿದಾಡ್ತಿದೆ, ಏನಪ್ಪಾ ಅಂತ ಹೇಳಿದ್ರೆ ಫೋರ್ಡು ಇಂಡಿಯಾಗೆ ವಾಪಸ್ ಬರ್ತಾವ್ರೆ ಅಂತ ಹೇಳ್ಬಿಟ್ಟು. ತುಂಬ ಜನಕ್ಕೆ ಈ ಬಗ್ಗೆ ಡೌಟ್ ಇರುತ್ತೆ, ಇಂಡಿಯಾಗೆ ನಿಜವಾಗ್ಲೂ ವಾಪಸ್ ಬರ್ತಾವ್ರ ಅಂತ ಹೇಳಿ. ಯಾಕೆಂದರೆ 2020 ಫೋರ್ಡು ಇಂಡಿಯಾ ಬಿಟ್ಟು ಹೋದರು. ಅದಾದಾಗಿಂದ ಕೂಡ ತುಂಬ ಜನ ಅಂದರೆ ವೀಡಿಯೋಗಳನ್ನ ಮಾಡಾಗ್ತಾ ಇದ್ದಾರೆ, ಫೋರ್ಡ್ ಇವಾಗ ಬರ್ತಾ ಇದೆ, ಇವಾಗ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದು ಫ್ಯಾಕ್ಟ್ ಆಗಿದ್ರೂ ಕೂಡ ತುಂಬ ಜನಕ್ಕೆ ಡೌಟ್ ಇದೆ. ಏನಕ್ಕೆ ಇದನ್ನು ಫ್ಯಾಕ್ಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 2006 ನಿಮಗೆಲ್ಲ ಗೊತ್ತಿರೋ ಹಾಗೆ ಓಪಲ್ಲು ಇಂಡಿಯಾ ಬಿಟ್ಟೋದ್ರು. ಅದಾದಮೇಲೆ 2017 ಶೆವರ್ಲೆ ಹೋದ್ರು, ಒನ್ ಆಫ್ ದಿ ಜೈಂಟ್ ಮ್ಯಾನುಫ್ಯಾಕ್ಚರರು, ಅಮೇರಿಕನ್ ಜೈಂಟ್ ಅಂತಲೇ ಹೇಳ್ಬೋದು. ಅದಾದ ನಂತರ 2019 ಫಿಯೆಟ್ ಹೋದ್ರು, ಸೊ ಒನ್ ಆಫ್ ದಿ ಬ್ಯೂಟಿಫುಲ್ ಕಾರ್ ಮೇಕರು. 2020 ಫೋರ್ಡು ಮತ್ತು ಮಿಟ್ಸುಬಿಷಿ ಎರಡೂ ಕೂಡ ಒಟ್ಟಿಗೆ ಅಂದರೆ 2020 ಎಕ್ಸಿಟ್ ಆದರು. ಅದಾದ ನಂತರ ಇದುವರೆಗೂ ನೀವು ಈ ಟ್ರೆಂಡ್ ನೋಡಿದ್ರೆ ಎಲ್ಲ ಕಾರ್ ಮೇಕರ್ಸು ಹೊರಗಡೆ ಹೋಗಿದ್ದಾರೆ ಹೊರತು ಯಾರೂ ಕೂಡ ವಾಪಸ್ ಬಂದಿಲ್ಲ, ಆ ಧೈರ್ಯ ಯಾರೂ ಕೂಡ ಮಾಡಿಲ್ಲ. ಬಟ್ ಫೋರ್ಡು ಮೊದಲನೇ ಬಾರಿಗೆ ಆ ಧೈರ್ಯ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ, ಏನದು ಕಾರಣಗಳು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇವರು ಇಂಡಿಯಾ ಬಿಟ್ಟು ವಾಪಸ್ ಹೋದ್ರು ಓಕೆ, ಮತ್ತೆ ಬರೋದೇ ಆದರೆ ಏನಕ್ಕೆ ಹೋದ್ರು ಇವರು? ಬರೀ 3-4 ವರ್ಷದಲ್ಲಿ ಮತ್ತೆ ಇಂಡಿಯಾಗೆ ವಾಪಸ್ ಬರೋದೇ ಆಗಿದ್ರೆ ಏನಕ್ಕೆ ಹೋಗ್ಬೇಕಿತ್ತು ಅಂತ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ. ಅದಕ್ಕೂ ಒಂದಷ್ಟು ಕಾರಣಗಳಿದೆ, ಅದು ಇವರೇ ಮಾಡ್ಕೊಂಡಿದ್ದಂಥ ಒಂದು ಏನೋ ಹೇಳ್ತಾರಲ್ಲ ಅವರೇ ತೋಡ್ಕೊಂಡಿದ್ದ ಕೆಂಡ ಅಂದ್ಬಿಟ್ಟು, ಆ ಥರ ಇದೆ. ಆ್ಯಕ್ಚುಲಿ ಕೆಂಡನ ಕೆಂಡನ ಕೆಡ್ಡ ಓಕೆ, ಆ ಗುಂಡಿ ಅಂತ ಹೇಳ್ತಾರಲ್ಲ ಅದು ಓಕೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಇವರು ಯಾಕೆ ವಾಪಸ್ ಬರ್ತಿದ್ದಾರೆ ಅನ್ನೋದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾಕೆ ಹೋದ್ರು ಅಂತ ತಿಳ್ಕೊಬೇಕು. ಸೊ ಅದಕ್ಕೆ ಒಂದಷ್ಟು ರೀಸನ್ಸ್ಗಳಿದೆ. ಒಂದು ಬಂದ್ಬಿಟ್ಟು ಇವರು ಟೈಮ್ಲಿ ಅಪ್ಡೇಟ್ಗಳನ್ನ ಮಾಡಲಿಲ್ಲ ಯಾವುದೇ ಕಾರ್ ಆದರೂ ಕೂಡ. ಸೊ ಅದು ಟೈಮ್ಲಿ ಅಪ್ಡೇಟ್ ಮಾಡಲಿಲ್ಲ, ಆ್ಯಂಡ್ ಮಾರ್ಕೆಟ್ ಟ್ರೆಂಡಿಗೆ ತಕ್ಕಂಗೆ ಇವರ ಒಂದು ಸ್ಟ್ರಾಂಗ್ ಪಾಯಿಂಟ್ ಏನಿತ್ತು ಅದನ್ನು ಇವರು ಉಳಿಸ್ಕೊಳ್ಳಿಲ್ಲ ಮತ್ತು ವರ್ಕ್ ಮಾಡಲಿಲ್ಲ ಅದ್ರ ಕಡೆ. ಎಕ್ಸಾಂಪಲ್ಗೆ ಇವರು ಎಸ್ ಯು ವಿಲಿ ತುಂಬ ಒಳ್ಳೆ ಎಸ್ ಯು ವಿ ಮೇಕರ್ ಇವರು. ಫೋರ್ಡ್ ಎಂಡೋವರ್ ಆಗಿರ್ಬೋದು, ಇಕೋಸ್ಪೋರ್ಟ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾ ಇತ್ತು. 2010 ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿ ಎಸ್ ಯು ವಿ ಟ್ರೆಂಡ್ ಬಂದ್ಬಿಟ್ಟು ಜಾಸ್ತಿ ಇನ್ಕ್ರೀಸ್ ಆಯಿತು, ತುಂಬ ಜನ ಎಸ್ ಯು ವಿನ ಇಷ್ಟಪಡ್ತಿದ್ರು. ಸೊ ಆವಾಗಿಂದ ಇವರು ಒಂದೇ ಒಂದು ಮಾರ್ಕೆಟಲ್ಲಿ ಲಾಂಚ್ ಮಾಡಿದ್ದಂತ ಹೇಳಿದ್ರೆ ಫೋರ್ಡ್ ಇಕೋಸ್ಪೋರ್ಟು, ಇದು ಚೆನ್ನಾಗೇ ಮಾಡ್ತಾ ಇತ್ತು. ಅದ್ರ ಜೊತೆಗೆ ಈ ಇಕೋಸ್ಪೋರ್ಟ್ ಬಂದ್ಬಿಟ್ಟು sub-4 meter, ಹೌದು ಕರೆಕ್ಟಾಗಿ ಒಂದು ರೈವಲ್ ಆಗಿ ಯಾವ್ದಾರ ಒಂದು ಗಾಡಿ ತರಬೇಕಿತ್ತು ಇವರು, ಆ ಸೆಗ್ಮೆಂಟ್ನ ಸ್ವಲ್ಪ ಫೋಕಸ್ ಮಾಡೋದು ಬಿಟ್ಟು ಇವರೇನು ಮಾಡಿದ್ರು, ಈ ಫಿಗೋ ಆಗಿರ್ಬೋದು, ಆಸ್ಪೈರ್ ಆಗಿರ್ಬೋದು, ಇದನ್ನೇ ಫೋಕಸ್ ಮಾಡ್ತಾ ಹೋದರು. ಸೊ ಆ ಸೆಗ್ಮೆಂಟಲ್ಲಿ ಮಾರುತಿ ಯಾವತ್ತಿದ್ದು ಸ್ಟ್ರಾಂಗು, ಆ್ಯಂಡ್ ಯುಂಡೈ ಕಾರ್ಸ್ಗಳು ಕೂಡ ಸ್ಟ್ರಾಂಗ್ ಇರೋದ್ರಿಂದ ಅವ್ರಿಗೆ ಕಾಂಪೀಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ವೆರಿನ್ ಅದೇ ಒಂದು ಎಸ್ ಯು ವಿ ಸೆಗ್ಮೆಂಟ್ ಆಗಿದ್ದಿದ್ರೆ ಯಾವ ಥರ ಕ್ರೆಟಾ ಪರ್ಫಾರ್ಮ್ ಮಾಡ್ತಾ ಇದೆ ಎಸ್ ಯು ವಿ ಸೆಗ್ಮೆಂಟಲ್ಲಿ, ಆ ಥರ ನಂಬರ್ 1 ಅಥವಾ ಒಂದು ಟಾಪ್ ಸೆಲ್ಲಿಂಗ್ ಎಸ್ ಯು ವಿ ಫೋರ್ಡ್ ಅವ್ರದ್ದು ಆಗಿರ್ತಿತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ಫೋರ್ಡ್ ಅವ್ರದ್ದು ಇಕೋಸ್ಪೋರ್ಟ್ ಬಂದ್ಬಿಟ್ಟು ತುಂಬ ಒಳ್ಳೆ ಸದ್ದು ಮಾಡ್ತಿದ್ದಂತಹ ಒಂದು ಗಾಡಿ, ಆವಾಗ ತುಂಬ ಜನ ತಗೋತಾ ಇದ್ರು ಬಿಕಾಸ್ ಆಫ್ ದ ಕ್ವಾಲಿಟಿ
ಆ್ಯಂಡ್ ಆಲ್ಸೋ ಒಂದು ಕಾಂಪ್ಯಾಕ್ಟ್ನೆಸ್ ಏನಿತ್ತು ಆ ಕಾಂಪ್ಯಾಕ್ಟ್ ಜೊತೆಗೆ ಸ್ಪೇಷಿಯಸ್ ಕೂಡ ಇತ್ತು. ಸೊ ಹಾಗಾಗಿ ಈ ಗಾಡಿನ ತೊಗೋಬೋದು ಎಲ್ಲರು ಅಂತ ಹೇಳ್ಬಿಟ್ಟು ಎಲ್ಲರೂ ತೊಗೋತಾ ಇದ್ರು. ಹಾಗಿದ್ದಾಗ ಅದಕ್ಕೆ ಟೈಮ್ಲಿ ಅಪ್ಡೇಟ್ ಮಾಡಿದ್ರೆ ಇನ್ನಷ್ಟು ಸೇಲ್ಸು ಬಿಲ್ಡ್ ಆಗ್ತಾ ಇತ್ತು, ಎಲ್ಲದನ್ನು ಆಗ್ತಾ ಇತ್ತು. ಬಟ್ ಅದನ್ನು ಕೂಡ ಫೋರ್ಡ್ ಅವರು ಕರೆಕ್ಟ್ಗೆ ಮಾಡಲಿಲ್ಲ. ಬಟ್ ಆದರೂ ಕೂಡ ಇವ್ರ ಸೇಲ್ಸ್ ಏನು ಯಾವತ್ತೂ ಕಮ್ಮಿ ಇರಲಿಲ್ಲ. 2020 ಇವರು ಇಂಡಿಯಾ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಇವ್ರ ಸೇಲ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 60,000 ಪರ್ ಆನಮ್, ವಿಚ್ ಇಸ್ ಡೀಸೆಂಟ್ ಎನಫ್. ಒಂದು ಕಂಪನಿ ರನ್ ಮಾಡೋದಕ್ಕೆ ಒಂದು OEM ಎಷ್ಟು ಸೇಲ್ಸ್ ಬೇಕು ಅಷ್ಟು ಸಫಿಷಿಯಂಟ್ ಇತ್ತು. ಬಟ್ ಆದರೂ ಕೂಡ ಹೋದರು. ಏನಕ್ಕೆ ಹೋದರು ಅಂತ ಹೇಳಿದ್ರೆ ಇವರ ಒಂದು ಎಕ್ಸ್ಪೆಂಡಿಚರ್ಸಿಂದ, ಅಂದರೆ ಇವರೇನು ಖರ್ಚು ಮಾಡ್ತಾಯಿದ್ರು ಒಂದು ಪ್ಲ್ಯಾಂಟ್ನ ರನ್ ಮಾಡೋದಕ್ಕೆ ಅದು ತುಂಬ ಜಾಸ್ತಿ ಇತ್ತು. ಸೊ ಹೇಗಪ್ಪ ಏನು ಜಾಸ್ತಿ ಇತ್ತು ಅಂತ ಕೇಳಿದ್ರೆ ಇವ್ರದ್ದು ಫಸ್ಟು ಪ್ರೀ ಜಡ್ಜ್ ಕರೆಕ್ಟಾಗಿ ಮಾಡಲಿಲ್ಲ, ಅಂದರೆ ಕರೆಕ್ಟಾಗಿ ಇವರು ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ. ಮೊದಲನೇದಾಗಿ ಫೀಗೋ ಲಾಂಚ್ ಮಾಡಿದ್ರು, ಫೀಗೋ ಸಖತ್ ಇಟ್ಟಾಯಿತು ಇಂಡಿಯನ್ ಮಾರ್ಕೆಟಲ್ಲಿ, ನಿಮಗೆಲ್ಲ ಗೊತ್ತಿರುತ್ತೆ ಆವಾಗಿನ ಕಾಲಕ್ಕೆ ದಟ್ ವಾಸ್ ಅ ಬೆಸ್ಟ್ ಕಾರ್ ಐ ಕ್ಯಾನ್ ಸೇ ಫೋರ್ಡ್ ಫೀಗೋ. ಸೊ ಅದನ್ನು ಏನು ಮಾಡಿಬಿಟ್ರು ಇವರು ಪ್ರೀ ಜಡ್ಜ್ ಮಾಡಿಬಿಟ್ರು. ಸ್ಟಾರ್ಟಿಂಗ್ ಫೀಗೋ ಇಟ್ಟಾಗ್ತಿದ್ದಂಗೆ ಫೋರ್ಕ್ಯಾಸ್ಟು ತುಂಬ ರಾಂಗ್, ಅಂದರೆ ಇವಾಗ ಫೋರ್ಕ್ಯಾಸ್ಟ್ ಎಸ್ಟಿಮೇಷನ್ ಮಾಡ್ತಾರೆ ನೋಡಿ, ನಂದು ಈ ತಿಂಗಳಿಗೆ ಈ ವರ್ಷಕ್ಕೆ ಇಷ್ಟು ಸೇಲ್ಸ್ ಆಗ್ಬೋದು ಅಂತ ಪ್ಲ್ಯಾನ್ ಮಾಡ್ತಾರಲ್ಲ ಅದೇ ಥರ ಇವರು ಪ್ಲ್ಯಾನ್ ಮಾಡಿದಾಗ ಏನು ಮಾಡಿದ್ರು, ನನಗೆ ತುಂಬ ಜಾಸ್ತಿ ನನ್ನ ಕಾರ್ಗಳನ್ನ ಮಾಡಬೇಕಾಗತ್ತೆ, ಸೊ ಹಾಗಾಗಿ ನನಗೊಂದು ಪ್ಲ್ಯಾಂಟ್ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ಪ್ಲ್ಯಾಂಟ್ ಮಾಡಿಬಿಟ್ರು. ಆಲ್ರೆಡಿ ಒಂದು ಪ್ಲ್ಯಾಂಟ್ ಇತ್ತು, ಅದರಲ್ಲಿ ಸಫಿಷಿಯೆಂಟ್ ಕಾರ್ನ ಮಾಡ್ತಾಯಿದ್ರು. ಸೊ ಫೋರ್ಕ್ಯಾಸ್ಟ್ ನಂಗೆ ಜಾಸ್ತಿ ಬರ್ಬೋದು, ಜನ ನಮ್ಮ ಕಾರ್ನ ತುಂಬ ಇಷ್ಟಪಟ್ಟು ತೊಗೊಂಡ್ಬಿಡ್ತಾರೆ ಅಂದ್ಬಿಟ್ಟು ಏನು ಮಾಡಿಬಿಟ್ರು, ಇನ್ನೊಂದು ಪ್ಲ್ಯಾಂಟ್ನ ಮಾಡಿಬಿಟ್ರು. ಅದು ಬಂದು ಸನಂದ್ ಪ್ಲ್ಯಾಂಟ್ ಅಂತ ಹೇಳಿ. ಅದು ಆ ಪ್ಲ್ಯಾಂಟ್ನ ಹೆಂಗೆ ಮಾಡಿದ್ರು ಅಂದರೆ ಸುಮ್ಮನೆ ಸುಮಾರಾಗಿ ಮಾಡಿದ್ರು ಓಕೆ ಆಗಿಬಿಡ್ತಿತ್ತು, ಅದನ್ನು ಗೇಲ್ ಫೋರ್ಸ್ ರೇಟಿಂಗ್ ಮೇಲೆ ಮಾಡಿಬಿಟ್ರು. ಅಂದರೆ ಇವಾಗ ಒಂದು ಏನದು ಗೇಲ್ ಫೋರ್ಸ್ ರೇಟಿಂಗ್ ಅಂದರೆ, ಒಂದು ಪ್ಲ್ಯಾಂಟ್ಗೆ ವಿತ್ಸ್ಟ್ಯಾಂಡ್ ಪವರ್, ಅಂದರೆ ಒಂದು ಗಾಳಿ ಬಂತು ತುಂಬ ರಭಸವಾದ ಗಾಳಿ ಬಂತು ಬಿರುಗಾಳಿ ಬಂತು ಅಂತ ಹೇಳಿದ್ರೆ ಅದನ್ನೆಲ್ಲ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಥರ ಪವರ್ ಒಂದು ಸರ್ಟೈನ್ ಲೆವೆಲ್ವರೆಗೂ ಎಲ್ಲ ಪ್ಲ್ಯಾಂಟಲ್ಲೂ ಇದ್ದೇ ಇರುತ್ತೆ. ಬಟ್ ಇವರು ಯಾವ ಥರ ಮಾಡಿಬಿಟ್ರು ಅಂದರೆ ಆ ಗೇಲ್ ಫೋರ್ಸ್ ರೇಟಿಂಗಿಗೆ ಮ್ಯಾಚ್ ಆಗೋ ಥರ ಒಂದು ಮಾಡಿಬಿಟ್ರು. ಅಂದರೆ ಅಮೇರಿಕನ್ ಟರ್ನೋಡೋಸ್ ಅಂತ ಏನು ಬರುತ್ತೆ, ಅಂದರೆ ದೊಡ್ಡ ಬಿರುಗಾಳಿಗಳು, ಅದೆಲ್ಲ ಇಂಡಿಯಾದಲ್ಲಿ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅಷ್ಟೆಲ್ಲ ಗಾಳಿ ಬರೋದೇ ಇಲ್ಲ, ಅದಕ್ಕೆಲ್ಲ ವಿತ್ಸ್ಟ್ಯಾಂಡ್ ಆಗೋ ಥರ ಒಂದು ಪ್ಲ್ಯಾಂಟ್ನ ಮಾಡಿದ್ರಿಂದ ಏನಾಯಿತು, ಇವರಿಗೆ ಜಾಸ್ತಿ ಆಗೋಯಿತು. $1 billion ಎಸ್ಟಿಮೇಷನ್ ಇಟ್ಕೊಂಡು, ಅಂದರೆ ಅಷ್ಟೆಲ್ಲ ಇಟ್ಕೊಂಡು ಇವರು ಮಾಡಿದಂತಹ ಪ್ಲ್ಯಾಂಟೇ ಸನಂದ್ ಪ್ಲ್ಯಾಂಟು. ಸನಂದ್ ಪ್ಲ್ಯಾಂಟು ಎನಿಯೋ ಮಾಡಿದ್ರು ಓಕೆ, ಅದೆಲ್ಲ ಬಿಡಿ, ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಅಂತ ಇಟ್ಕೊಳ್ಳೋಣ. ಅದಾದ ನಂತರ ಕೂಡ ಇವ್ರದ್ದು ಎಂಪ್ಲಾಯಿ ಕಾಸ್ಟ್ ಏನಿತ್ತಲ್ಲ, ಅಂದರೆ ಪರ್ ಎಂಪ್ಲಾಯಿ ಕಾಸ್ಟು, ಇವಾಗ ಟಾಟಾದವ್ರದ್ದು ಮಹೇಂದ್ರಾದವ್ರದ್ದು ಇವ್ರದ್ದೆಲ್ಲ ಬಂದುಬಿಟ್ಟು ಪರ್ ಆ್ಯನಮ್ಮು ಒಬ್ಬ ಎಂಪ್ಲಾಯಿಗೆ ಊಟ ತಿಂಡಿ ಬಟ್ಟೆ ಅವ್ರದ್ದು ಏನು PF ಆಗಿರ್ಬೋದು ಆ್ಯಂಡ್ ಆಲ್ಸೋ ಹೆಲ್ತ್ ಇನ್ಶೂರೆನ್ಸ್ಗಾಗಿರ್ಬೋದು ಎಲ್ಲದನ್ನು ಕನ್ಸಿಡರ್ ಮಾಡಿದ್ರು ಕೂಡ ಒಂದು 6-7 lakh ಇರುತ್ತೆ ಪರ್ ಆ್ಯನಮ್ಮು. ಬಟ್ ಫೋರ್ಡ್ ಅವ್ರದ್ದು ಎಷ್ಟು ಎಕ್ಸ್ಪೆನ್ಸಿವ್ ಇತ್ತು ಅಂದರೆ 10 lakh ಪರ್ ಆ್ಯನಮ್ ಒಬ್ಬ ಎಂಪ್ಲಾಯಿಗೆ. ಹಿಂಗಿದ್ದಾಗ ನಾನು ಪ್ಲ್ಯಾಂಟ್ ಹೆಂಗೆ ರನ್ ಮಾಡಲಿ, ಅದ್ರ ಜೊತೆಗೆ ಇವ್ರದ್ದು ಫೋರ್ಕ್ಲಿಫ್ಟ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಇವರ ಫೋರ್ಕ್ಲಿಫ್ಟ್ಸ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ಗಳೆಲ್ಲ ಬಂದುಬಿಟ್ಟು ಹೈಲಿ ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸು, ಎಕ್ಸ್ಪೆನ್ಸಿವ್ ಎಕ್ವಿಪ್ಮೆಂಟ್ಸ್ ಇವ್ರ ಹತ್ರ ಇರೋದು. ಸೊ ಹಾಗಾಗಿ ಇವರು ಈ ಒಂದು ಪ್ಲ್ಯಾಂಟ್ನ ಸುಮ್ಮನೆ ರನ್ ಮಾಡಬೇಕು ಅಂದ್ರೆ 1 lakh ಕಾರ್ನ ಇವರು ಒಂದು ಪರ್ ಆ್ಯನಮ್ ಮಾಡಬೇಕಿತ್ತು. ಇವರು ಸೇಲ್ಸ್ ಮಾಡ್ತಿದ್ದಿದ್ದೆಷ್ಟು, ಒಂದು 60,000, 70,000, 80,000 ಪರ್ ಆ್ಯನಮ್ ಯೂನಿಟ್ಸ್ನ ಇವರು ಸೇಲ್ ಮಾಡ್ತಾಯಿದ್ರು. ಸೊ ಇವ್ರಿಗೆ ತುಂಬ ಲಾಸ್ ಆಗ್ತಿತ್ತು ಆ ನಿಟ್ಟಿನಲ್ಲಿ. ಆ್ಯಂಡ್ ಟೈಮ್ಲಿ ಅಪ್ಡೇಟು ಮಾಡಲಿಲ್ಲ, ಇದ್ರ ತಕ್ಕಂಗೆ ಸೇಲ್ಸು ಮಾಡ್ತಾ ಇರಲಿಲ್ಲ. ಸೊ ಹಂಗಾಗಿ ಇವ್ರದ್ದು ಆಲ್ದೋ ಸೇಲ್ಸ್ ಚೆನ್ನಾಗಿದ್ರು ಕೂಡ ಎಕ್ಸ್ಪೆಂಡಿಚರ್ಸ್ ಜಾಸ್ತಿ ಇದ್ರಿಂದ, ಎಕ್ಸಾಂಪಲ್ ಇವಾಗ ನಾನೊಂದು 100 rupees ದುಡಿತೀನಿ ಅಥವಾ ಒಂದು 10,000 ದುಡಿತೀನಿ, ಬಟ್ ನನ್ನ ಖರ್ಚು ಬಂದುಬಿಟ್ಟು 15,000 ಇದೆ ಅಂತ ಹೇಳಿದ್ರೆ ನಾನು ಸರ್ವೈವ್ ಮಾಡೋಕ್ಕಾಗತ್ತಾ? ಆಗೋದೇ ಇಲ್ಲ. ಅದೇ ಥರ ಇಲ್ಲೂ ಕೂಡ ಆಗಿದ್ದು, ಫೋರ್ಡ್ ಅವರು ಅಲ್ಲಿ ಎಡುವುದ್ರು ಆ್ಯಕ್ಚುಲಿ, ಓಕೆನಾ? ಸೊ ಹಂಗಾಗಿ ತುಂಬ ಕಷ್ಟ ಆಗ್ತಿತ್ತು. 2020 ಬಿಟ್ಟೋಗ್ಬಿಟ್ರು. ಅದಾದ ನಂತರ ಇಮ್ಮಿಡಿಯೇಟಾಗಿ ಇವರ ಸನ್ನನ್ ಪ್ಲ್ಯಾಂಟ್ನ ಆಕ್ಷನ್ಗಿಟ್ರು, ಅಂದರೆ ಸೇಲ್ಗಿಟ್ರು, ಅದನ್ನು ಟಾಟಾದವರು ತೊಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಇವ್ರದ್ದು 2 plants ಇದೆ, ಒಂದು ಬಂದು ಸನಂದ್ ಪ್ಲ್ಯಾಂಟು, ಇನ್ನೊಂದು ಬಂದುಬಿಟ್ಟು ಚೆನ್ನೈ ಪ್ಲ್ಯಾಂಟು. ಚೆನ್ನೈ ಪ್ಲ್ಯಾಂಟ್ನು ಕೂಡ ಇವ್ರು ಸೇಲ್ಗಿಟ್ಟಿದ್ರು. ಚೆನ್ನೈ ಪ್ಲ್ಯಾಂಟು ಆ್ಯಕ್ಚುಲಿ ಇವರು ಸೇಲ್ಗಿಟ್ಟಿದ್ರು ಕೂಡ ಅದಾದಮೇಲೆ ಅದನ್ನು ಸೇಲ್ ಮಾಡಿಲ್ಲ. ತುಂಬ ಜನ ಅಪ್ಲಿಕೆಂಟ್ಸ್ ಇದ್ದರು, ಒಳ್ಳೊಳ್ಳೆ OEM ಇನ್ಕ್ಲೂಡಿಂಗ್ ಟಾಟಾ, ಇವರ 2nd plant ಕೂಡ ತೊಗೋತೀನಿ ಅಂತ ಹೋಗಿದ್ರು. 1 plant ತೊಗೊಂಡ್ರು ಓಕೆ, ನಾವು 2nd plant ತೊಗೋತೀವಿ ಅಂತ ಹೋಗಿದ್ರು. ಅದಾದಮೇಲೆ JSW ಅವರು ತುಂಬ ಸ್ಟ್ರಾಂಗ್ ಅಪ್ಲಿಕೆಂಟ್ ಆಗಿದ್ದರು, ಆಲ್ಮೋಸ್ಟ್ ಫೈನಲ್ ಆಗಿತ್ತು ಅನ್ನೋ ಥರ ಆಗಿಬಿಟ್ಟಿತ್ತು ಅವ್ರದ್ದು. JSW ಬಂದುಬಿಟ್ಟು MG ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಮಾಡಬೇಕು ಅಂತ ಇವ್ರದ್ದು ಪ್ಲ್ಯಾನ್ ಇತ್ತಂಗೆ. ಆ್ಯಕ್ಚುಲಿ MG ಅವ್ರದ್ದು ಇಂಡಿಯನ್ ಆಪ್ರೇಷನ್ಸ್ ನೋಡ್ಕೋತಿರೋದು ಬಂದುಬಿಟ್ಟು JSW ಅವರೇ. ಸೊ ಹಂಗಾಗಿ ನಾನು ಮಾಡೋಣ ಅಂದ್ಬಿಟ್ಟು ಅವರು ಏನು ಮಾಡಿದ್ರು,
ಅಲ್ಲಿ ತಗೋಬೇಕಂತ ಪ್ಲಾನ್ ಮಾಡಿದ್ರು. ಆದರೂ ಕೂಡ ಅವ್ರಿಗೂ ಕೊಟ್ಟಿಲ್ಲ ಇವರು. ಅದಾದ್ಮೇಲೆ ಸುಮಾರು ಕಂಪ್ನಿಗಳು ಓಲಾ, ಇನ್ಫ್ಯಾಕ್ಟ್ ಓಲಾ ಕೂಡ ಹೋಗಿತ್ತು ಅಲ್ಲಿಗೆ, ಅಂದರೆ ನಿಮ್ಮ ಪ್ಲಾಂಟ್ ಕೊಡಿ ಅಂತ ಅಂದ್ಬಿಟ್ಟು, ಇನ್ಕ್ಲೂಡಿಂಗ್ ಇನ್ನೊಂದು ಯಾವುದೋ ವಿ ಅಂತ ಯಾವುದೋ ಬರುತ್ತೆ ಓಕೆನಾ, ಅದು ಹೋಗಿತ್ತು ಎಲೆಕ್ಟ್ರಿಕ್ ಕಂಪನಿ. ಇಷ್ಟೆಲ್ಲ ಕಂಪನೀಸ್ ಹೋಗಿದ್ರು ಕೂಡ ಅವ್ರು ಕೊಡಲಿಲ್ಲ. ಅಲ್ಲೇ ಒಂದು ಡೌಟ್ ಬಂದಿತ್ತು. ಆ್ಯಂಡ್ ಜೊತೆಗೆ ಇನ್ನೊಂದು ನಮಗೆ ಕ್ಲಾರಿಟಿ ಎಲ್ಲಿ ಸಿಕ್ಕಿರೋದಪ್ಪ ಅಂತ ಹೇಳಿದ್ರೆ, ಇವರು ಪೇಟೆಂಟ್ನ ರಿಜಿಸ್ಟರ್ ಮಾಡಿದ್ದಾರೆ, ಫೋರ್ಡ್ ಎಂಡೋವರ್ನ ಪೇಟೆಂಟ್ನ ರಿಜಿಸ್ಟರ್ ಮಾಡಿದ್ದಾರೆ. ಫೋರ್ಡ್ ಎಂಡೋವರ್ ಆ ಹೆಸರಲ್ಲೇ ಒಂದು ಗತ್ತಿದೆ, ಆ ಲೆಜೆಂಡ್ ಅಂತ ಹೇಳ್ಬೋದು. ಆ ಪೇಟೆಂಟ್ ರಿಜಿಸ್ಟರ್ ಆಗಿರೋದ್ರಿಂದ ಫೋರ್ಡ್ದು ಕಮ್ ಬ್ಯಾಕ್ ಬಂದ್ಬಿಟ್ಟು ಪಕ್ಕಾ ಕನ್ಫರ್ಮು, ನಿಮಗೆ 200% ಕನ್ಫರ್ಮ್ ಅಂತ ಇಟ್ಕೊಳ್ಳಿ. 2024 ಅಂದರೆ ಇಯರ್ ಎಂಡ್ ಅಷ್ಟರಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟಿಂಗ್ ಬೇಕಾದ್ರೆ ಸಿ ಕೆ ಡಿಯಲ್ಲಿ ಇವರು ತರಿಸ್ಬಿಟ್ಟು ಬೇಕಾದ್ರೆ ಅಸೆಂಬ್ಲಿ ಮಾಡಿ ಸೇಲ್ ಮಾಡ್ಬೋದಂತ ಸುದ್ದಿಗಳು ಎಲ್ಲ ಕಡೆಯಿಂದ ಹರಿದಾಡ್ತಿದೆ, ಇನ್ಕ್ಲೂಡಿಂಗ್ ಆಟೋಕಾರ್ ಇಂಡಿಯಾ, ಒನ್ ಆಫ್ ದಿ ಟಾಪ್ ಜರ್ನಲ್ಸು ಆಟೋಮೊಬೈಲ್ ಫೀಲ್ಡಲ್ಲಿ. ಅವರು ಕೂಡ ಅವ್ರ ಸೋರ್ಸಲ್ಲೂ ಕೂಡ ಒಂದು ಅಷ್ಟು ಲೀಕೇಜಸ್ ಆಗಿದೆ. ಸೊ ಆ ಬರ್ಬೋದು ಅಂತ ಹೇಳ್ಬಿಟ್ಟು ಫೋರ್ಡ್ ಇಂಡಿಯಾಗೆ. ಸೊ ಬಂದ್ರಂತೂ ತುಂಬಾ ಖುಷಿಯಾಗುತ್ತೆ, ಬಂದೇ ಬರ್ತಾರೆ ಅಂತ ನನ್ನ ಅನಿಸಿಕೆ. 90% to 10% ಅಂತ ಇಟ್ಕೊಳ್ಳಿ, ಇನ್ 10% ಏನು ಬೇಕಾದ್ರೆ ಆಗ್ಬೋದು, ಬಟ್ 99% ಅಂದರೆ 90% ಬಂದ್ಬಿಟ್ಟು ಕನ್ಫರ್ಮ್ ಅಂತ ಇಟ್ಕೋಬೋದು ನಾವು. ಸೊ ಏನಕ್ಕೆ ಇಷ್ಟೊಂದು ಜನ ಬಂದ್ಬಿಟ್ಟು ಇವ್ರದ್ದು ಚೆನ್ನೈ ಪ್ಲ್ಯಾಂಟ್ನ ತಗೋಬೇಕು ಅಂತ ಅಂದರೆ ಇಷ್ಟಪಟ್ಟರು ಅಂತ ಹೇಳಿದ್ರೆ, ಚೆನ್ನೈ ಪ್ಲ್ಯಾಂಟ್ ಬಂದ್ಬಿಟ್ಟು ಪೋರ್ಟ್, ಚೆನ್ನೈ ಪೋರ್ಟ್ ಏನಿದೆ ಅಲ್ಲಿಂದ ಬರೀ 50 kilometers ಇರೋದು. ಸೊ ಏನಾದರೂ ಪಾರ್ಟು ಇಂಪೋರ್ಟ್ ಮಾಡೋದಾಗಿರ್ಬೋದು ಅಥವಾ ಇವ್ರ ಗಾಡಿಗಳನ್ನೇ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದಾಗಿರ್ಬೋದು, ಇದೆಲ್ಲದಕ್ಕೂ ಸೂಕ್ತವಾದಂತಹ ಪ್ಲ್ಯಾಂಟ್ ಅಂತ ಹೇಳಿದ್ರೆ ಚೆನ್ನೈ ಪ್ಲ್ಯಾಂಟು. ಆ್ಯಂಡ್ ಜೊತೆಗೆ ಒಳ್ಳೆ ಸ್ಪ್ರೆಡ್ಅಪ್ ಆಗಿದೆ ಏರಿಯಾ, 350 acres ಆ್ಯಂಡ್ ಆಲ್ಸೋ ಸುತ್ತಮುತ್ತ ಒಳ್ಳೆ OEM ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಸುಜುಕಿ ಆಗಿರ್ಬೋದು, ಯುಂಡೈ ಆಗಿರ್ಬೋದು. ಹಂಗಾಗಿ ಚೈಲ್ಡ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರರ್ಸ್ ಕೂಡ ಜಾಸ್ತಿ ಇರೋದ್ರಿಂದ ಅವರು ಇವ್ರಿಗೆ ಈಸಿಯಾಗಿ ಸಪ್ಲೈ ಮಾಡ್ತಾರೆ. ಇದೆಲ್ಲ ದೃಷ್ಟಿಯಿಂದ ತುಂಬ ಜನ ಅಪ್ಲಿಕೆಂಟ್ಸು ಅಪ್ಲೈ ಮಾಡಿದರೂ ಕೂಡ ಫೋರ್ಡ್ ಅವರು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿಯಾಯಿತು ಈ ವಿಚಾರ ಕೇಳಿ. ಆ್ಯಂಡ್ ಫೋರ್ಡ್ ಅವರು ವಾಪಸ್ ಬರೋದಕ್ಕೆ ಏನಪ್ಪ ಕಾರಣಗಳಂತ ಹೇಳಿದ್ರೆ, ಒಂದು ಅವರ ಮೇಲಿದ್ದಂತಹ ಒಂದು ತುಂಬ ದೊಡ್ಡ ಜವಾಬ್ದಾರಿ ಅಂತ ಹೇಳಿದ್ರೆ, ತಲೆನೋವು ಅಂತ ಹೇಳಿದ್ರೆ, ಅದು ಬಂದ್ಬಿಟ್ಟು ಸನನ್ ಪ್ಲ್ಯಾಂಟು. ಅದನ್ನು ಆಲ್ರೆಡಿ ಸೇಲ್ ಮಾಡಿದ್ದಾರೆ, ಸೊ ಅವ್ರಿಗೆ ಇವಾಗ ಅಷ್ಟೊಂದು ಬರ್ಡನ್ ಇಲ್ಲ. ಆ್ಯಂಡ್ ಇವಾಗ ಅವರ ಏನು ಪ್ರೀವಿಯಸ್ ಒಂದು ಸೇಲ್ಸ್ ಇತ್ತು ಅಂದರೆ ಲಾಸ್ಟ್ ರೆಕಾರ್ಡೆಡ್ ಸೇಲ್ಸು 60,000 ಸೇಲ್ಸ್ ಮಾಡಿದ್ರು ಕೂಡ ದೇ ಆರ್ ಲೈಕ್ ಹೆಂಗೆ ಅಂದರೆ ಓಕೆ ಅನ್ನೋ ಥರ ಹೇಳ್ಬೋದು. ಯಾಕೆಂದರೆ ಅವ್ರಿಗಿಂತ ಕಮ್ಮಿ ಮಾಡುವಂತಹ ಸೇಲ್ಸ್ ಕಮ್ಮಿ ಮಾಡ್ತಾರೆ ಯಾರು, ಲೈಕ್ ನಿಮಗೆಲ್ಲ ಹೇಳಬೇಕಂತ ಹೇಳಿದ್ರೆ ಜೀಪ್ ಆಗಿರ್ಬೋದು ಆ್ಯಂಡ್ ಆಲ್ಸೋ ನಿಸಾನ್ ಆಗಿರ್ಬೋದು. ಇದೆಲ್ಲ 60,000 ಏನು ಸೇಲ್ಸ್ ಅಂತ ಹೇಳಿದೆ, ಅವರೆಲ್ಲ ಬರೀ 30,000 ಯೂನಿಟ್ಸು 2020. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಫೋರ್ಡ್ ಅವ್ರ ಸೇಲ್ಸ್ ಜಾಸ್ತಿ ಇತ್ತು. ಅದೇ ಸೇಲ್ಸ್ನ ಇವ್ರು ಇವಾಗ ಮತ್ತೆ ತಿರುಗು ತಂದರೂ ಕೂಡ ತೊಂದರೆನೇ ಇಲ್ಲ, ಆರಾಮಾಗಿ ರನ್ ಮಾಡ್ಬೋದು. ಅದ್ರ ಜೊತೆಗೆ ಇವಾಗ ಇಂಡಿಯನ್ಸ್ಗೆ ಇನ್ನೊಂದಷ್ಟು ಒಲವು ಬಂದಿದೆ ಆ್ಯಕ್ಚುಲಿ ಫೋರ್ಡ್ ಮೇಲೆ. ಹೆಂಗಪ್ಪ ಅಂತ ಹೇಳಿದ್ರೆ, ಫೋರ್ಡ್ ಇಂಡಿಯಾ ಬಿಟ್ಟು ಹೋದ್ಮೇಲೆ ಸೆನ್ಸೇಷನ್ ಕ್ರಿಯೇಟ್ ಆಗೋಯ್ತು ಯೂಸ್ಡ್ ಕಾರ್ ಇಂಡಸ್ಟ್ರೀಲಿ. ಸೊ ತುಂಬ ಏನಾಗ್ಬಿಡ್ತಿತ್ತು ಅಂದರೆ, ಯೂಸ್ಡ್ ಕಾರ್ ಇಂಡಸ್ಟ್ರೀಲಿ ಎಷ್ಟೇ ಆ ಒಂದು OEM ಇಂಡಿಯಾ ಬಿಟ್ಟು ಹೋದ್ಮೇಲೆ ಎಷ್ಟೇ ಜನಗಳಿಗೆ ಅರಿವಿಕೆ ಆದರೂ ಕೂಡ, ಅಂದರೆ ಇಂಡಿಯಾ ಬಿಟ್ಟು ಹೋಗ್ಬಿಟ್ರು ಒಳ್ಳೆ ಕಾರ್ ಕಂಪ್ನಿ ಇದು ಒಳ್ಳೆ ಕಾರ್ಸ್ ಅಂತ ಹೇಳಿದ್ರು ಕೂಡ ಆ ಒಂದು ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿರಲಿಲ್ಲ ಅಥವಾ ಪ್ರೈಸು ಕೂಡ ಜಾಸ್ತಿ ಆಗ್ತಿರಲಿಲ್ಲ. ಫಿಯೆಟ್ದಾಗಿರ್ಬೋದು ಒಪೆಲ್ದಾಗಿರ್ಬೋದು ಇದೆಲ್ಲ ಗ್ರ್ಯಾಜುವಲಿ ಕಮ್ಮಿ ಆಗ್ತಾ ಬಂದ್ಬಿಡ್ತು ಡಿಮ್ಯಾಂಡ್ ಆಗಿರ್ಬೋದು ಮತ್ತು ಪ್ರೈಸ್ ಆಗಿರ್ಬೋದು. ಬಟ್ ಫೋರ್ಡ್ ಅವ್ರದ್ದು ಬರೀ ಇದೊಂದು ಬರೀ ಲೆಜೆಂಡ್ರಿ ಲೆಜೆಂಡ್ರಿ ಅಂತ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಹೆಸರಾಗಲಿಲ್ಲ ಅಥವಾ ಸೆನ್ಸೇಷನ್ ಕ್ರಿಯೇಟ್ ಆಗಲಿಲ್ಲ, ಯೂಸ್ಡ್ ಕಾರ್ ಇಂಡಸ್ಟ್ರೀಲೂ ಕೂಡ ಒಳ್ಳೆ ವ್ಯಾಪಾರ ವಹಿವಾಟು ಆಗೋಯ್ತು. ಅಂದರೆ ತುಂಬ ಗಾಡಿಗಳು ಸೇಲ್ಸ್ ಆಗಿರ್ಬೋದು ಪರ್ಚೇಸ್ ಆಗಿರ್ಬೋದು. ಇವಾಗ ಒಂದು ಗಾಡಿ ಆಗ್ತು ಅಂತ ಹೇಳಿದ್ರೆ ಒಂದು ಯೂಸ್ಡ್ ಕಾರ್ ಇಂಡಸ್ಟ್ರೀಲಿ ಒಂದು ಶೋರೂಮಲ್ಲಿ ಅದು ಇಮಿಡಿಯೇಟಾಗಿ ಸೇಲ್ ಆಗೋದು, ಅದು ಕೂಡ ಒಳ್ಳೆ ರೇಟಿಗೆ ಸೇಲ್ ಆಗೋದು, ಈ ಥರ ಆಗೋಯ್ತು. ಇನ್ಫ್ಯಾಕ್ಟ್ ನೀವು ತುಂಬ ಜನ ಅಂದ್ಕೊಂಡಿರ್ಬೋದು, ನಾನು ತೊಗೋಬೇಕಾದಾಗ ಆ್ಯಕ್ಚುಲಿ ಫೋರ್ಡ್ ಇದ್ದಾಗ ಪ್ರೈಸ್ ಕಮ್ಮಿ ಇತ್ತು, ಅದಾದ ನಂತರ ಇವಾಗ ತುಂಬ ಜಾಸ್ತಿ ಆಗಿಬಿಡಿದೆ ಇಕೋಸ್ಪೋರ್ಟ್ದು ಪ್ರೈಸು. ಇದೇ ಬೆಸ್ಟ್ ಎಕ್ಸಾಂಪಲ್ ನಿಮಗೆ. ಸೊ ಹಂಗಾಗಿ ಇದೆಲ್ಲ ನೋಡಿರ್ತಾರೆ ಫೋರ್ಡ್ ಅವರು ಡಿಮ್ಯಾಂಡ್ ಜಾಸ್ತಿ ಇರೋದು. ಆ್ಯಂಡ್ ಇವ್ರದ್ದು ಎಂಡೋವರ್ ಬಂದ್ಬಿಟ್ಟು ಯಾವತ್ತೂ ಕೂಡ ಫಾರ್ಚುನರ್ಗಿಂತ ಬೆಸ್ಟ್ ಕಾರು. ಇವಾಗಂತೂ ಎವರೆಸ್ಟ್ ಅಂತ ಏನು ರಿಜಿಸ್ಟರ್ ಮಾಡಿದ್ದಾರೆ ಪೇಟೆಂಟು, ಆ್ಯಕ್ಚುಲಿ ಎಂಡೋವರೇ ಅದು. ಸೊ ಬೇರೆ ಕಡೆ ಎಲ್ಲ ಎವರೆಸ್ಟ್ ಅಂತ ಕರೀತಾರೆ ಅದನ್ನು, ಎವರೆಸ್ಟ್ ಅಂತಲೇ ಲಾಂಚ್ ಆಗಿದ್ದಿದ್ದು. ಸೊ ಆ ಕಾರು ನಿಜವಾಗ್ಲೂ ಫಾರ್ಚುನರ್ಗಿಂತ ನೆಕ್ಸ್ಟ್ ಲೆವೆಲ್ ಕಾರು, ಯಾಕೆಂದರೆ ಸನ್ ರೂಫ್ ಇದೆ
ಆ್ಯಂಡ್ ಆಲ್ಸೋ ನಿಮಗೆ ಒಳ್ಳೆ ಲೆಂತ್ ವಿಡ್ತ್ ಎಲ್ಲ ಬಂದ್ಬಿಟ್ಟು ನೀವು ಫಾರ್ಚುನರ್ ಕಂಪೇರ್ ಮಾಡೋಂಗಿಲ್ಲ, ಅದನ್ನು ನೀವು ಬಂದ್ಬಿಟ್ಟು ಅದನ್ನು ಲ್ಯಾಂಡ್ ಕ್ರೂಸರ್ಗೆ ಕಂಪೇರ್ ಮಾಡ್ಬೋದು. ಅಷ್ಟು ಒಳ್ಳೆ ಗಾಡಿ ಅದು, ತುಂಬ ಜನಕ್ಕೆ ಆಲ್ರೆಡಿ ಅದ್ರ ಬಗ್ಗೆ ಗೊತ್ತಿದೆ, ನಾನು ಹೇಳುವಂಥ ಅವಶ್ಯಕತೆಯೇ ಇಲ್ಲ. ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇಂಜಿನ್ ಕೂಡ ನಿಮಗೆ ಪವರು ಆಲ್ಮೋಸ್ಟ್ ಈಕ್ವಲೆಂಟ್ ಬರುತ್ತೆ, ಅದ್ರ ಜೊತೆಗೆ ಫೀಚರ್ಸ್ ಅಲ್ಟಿಮೇಟ್ ಆಗಿದೆ, ಆ್ಯಂಡ್ ಬಿಲ್ಟ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇದೆ, ಸ್ಟೆಬಿಲಿಟಿ ಚೆನ್ನಾಗಿದೆ, ಫೀಚರ್ಸು ಪ್ರತಿಯೊಂದು ಚೆನ್ನಾಗಿರೋದ್ರಿಂದ ಫೋರ್ಡ್ ಎಂಡೋವರು ಆಬ್ವಿಯಸ್ಲಿ ಫಾರ್ಚುನರ್ ಮಾರ್ಕೆಟ್ ಶೇರ್ ಏನಿದೆ ಅದನ್ನು ಕಿತ್ಕೊಳ್ಳುತ್ತೆ. ಅಟ್ಲೀಸ್ಟ್ ಒಂದು ನನ್ನ ಪ್ರಕಾರ ಒಂದು 40% ಕಿತ್ಕೊಂಡ್ರು ಕೂಡ ಒಂದು ಒಳ್ಳೆ ನಡೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಫಾರ್ಚುನರ್ಗೆ ಕಾಂಪಿಟೇಟರ್ ಆಸ್ ಆಫ್ ನೌ ಯಾರೂ ಇಲ್ಲ, ಎಮ್ ಜಿ ಗ್ಲಾಸ್ಟರ್ ಇದ್ದರೂ ಕೂಡ ಇಲ್ಲಂಗಿದೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ. ಸೊ ಬೇರೆ ಯಾರು ಕಾಂಪಿಟೇಟರ್ಸ್ ಆಸ್ ಆಫ್ ನೌ ಇಲ್ಲ. ಸೊ ಹಾಗಾಗಿ ಎಂಡೋವರೇ ರೈಟ್ ಒಂದು ಕಾಂಪಿಟೇಟರು. ಸೊ ಆದಷ್ಟು ಬೇಗ ಬರಬೇಕದು, ಫಾರ್ಚುನರ್ಗೆ ಟಕ್ಕರ್ ಪೊಟ್ಟೆ ಕೊಡುತ್ತೆ ಅಂತ ನನ್ನ ಅನಿಸಿಕೆ. ಎಷ್ಟು ಜನಕ್ಕೆ ಇದೇ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನೆಕ್ಸ್ಟ್ ಬಂದ್ಬಿಟ್ಟು ಇಕೋಸ್ಪೋರ್ಟ್ ಆಗಿರ್ಬೋದು, ಆ್ಯಂಡ್ ಇವರು ಈ ಎಮ್ ಜಿ ಆಸ್ಟರ್ ಆಗಿರ್ಬೋದು, ಕ್ರೆಟಾ ಆಗಿರ್ಬೋದು, ಬ್ರೆಜಾ ಆಗಿರ್ಬೋದು, ಈ ಸೆಗ್ಮೆಂಟ್ನೂ ಕೂಡ ಇವರು ಫೋಕಸ್ ಮಾಡಬೇಕು. ಬ್ರೆಜಾ ಸೆಗ್ಮೆಂಟೇ ಬರುತ್ತೆ ಆ್ಯಕ್ಚುಲಿ ಇಕೋಸ್ಪೋರ್ಟು. ಈ ಸಫಾರಿ ಆಗಿರ್ಬೋದು, ಹ್ಯಾರಿಯರು, ಆ್ಯಂಡ್ ಆಲ್ಸೋ ಕ್ರೆಟಾ, ಅಲ್ಕಜಾರು, ಈ ಸೆಗ್ಮೆಂಟ್ನ ಫೋಕಸ್ ಮಾಡಿಬಿಟ್ರೆ ಫೋರ್ಡ್ ಅವರು ಹೊರಗಡೆ ಸುಮಾರು ಒಳ್ಳೊಳ್ಳೆ ಗಾಡಿಗಳಿದೆ ಆ್ಯಕ್ಚುಲಿ, ಬೆಟರ್ ಲುಕಿಂಗ್ ಕಾರ್ಸ್ ಆ್ಯಕ್ಚುಲಿ. ಇದಕ್ಕಿಂತ ಒಳ್ಳೆ ಲುಕ್ಸ್ ಇರುವಂತಹ ಕಾರು ಡಿಫ್ರೆಂಟಾಗಿ ಕಾಣುತ್ತೆ ವೆಹಿಕಲ್ಸ್ ಎಲ್ಲ. ಇದೆಲ್ಲ ನಿಮಗೆ ಬೋರಿಂಗ್ ಅಂತ ಅನಿಸ್ಬಿಡುತ್ತೆ, ಕ್ರೆಟಾ ಇದೆಲ್ಲ ನೋಡಿಬಿಟ್ರೆ ಅದು ಅದ್ರ ಮುಂದೆ. ಸೊ ಆ ಕಾರ್ನ ತಂದುಬಿಟ್ಟಾಗ ಇಂಡಿಯಾಗೆ ನಿಜವಾಗ್ಲೂ ಒಳ್ಳೆ ಸೇಲ್ಸ್ ಆಗುತ್ತೆ. ಅದ್ರ ಜೊತೆಗೆ ಸ್ಮಾಲ್ ಕಾರ್ಸು ಫೀಗೋ ಮತ್ತೆ ಲಾಂಚ್ ಆಗಲಿ, ಆ್ಯಂಡ್ ಆಲ್ಸೋ ರ್ಯಾಪ್ಟರ್ನ ತರಬೇಕು ಇವರು. ಫೋರ್ಡ್ ರ್ಯಾಪ್ಟರ್ ತಂದುಬಿಟ್ರೆ ಪಿಕಪ್ಪು ನಿಜವಾಗ್ಲೂ ಹೈಲಕ್ಸ್ ಎಲ್ಲ ಇರೋದೇ ಇಲ್ಲ ಮಾರ್ಕೆಟಲ್ಲಿ. ಪ್ರೈಸಿಂಗಲ್ಲಿ ಒಳ್ಳೆ ಪ್ರೈಸಿಂಗಲ್ಲಿ ತಂದುಬಿಟ್ರೆ ರ್ಯಾಪ್ಟರ್ ಇಸ್ ಅ ನೆಕ್ಸ್ಟ್ ಲೆವೆಲ್ ಕಾರ್, ಐ ಕ್ಯಾನ್ ಸೇ ಪಿಕಪ್ಪು ಯಪ್ಪ. ಅದು ನಿಜವಾಗ್ಲೂ ಒಂಥರ ಫೋರ್ಡ್ ನಿಜವಾಗ್ಲೂ ವಾಪಸ್ ಬಂದುಬಿಟ್ರೆ, ನಾನು ಆ್ಯಕ್ಚುಲಿ ಈ ಗಾಡಿನ ಆಲ್ರೆಡಿ ನಾನು ಸೇಲ್ ಮಾಡ್ತಾ ಇದ್ದೀನಿ, ಬುಕ್ ಕೂಡ ಆಗಿದೆ ನನ್ನ ಮದುವೆ ಆದಮೇಲೆ. ನಿಜ ಖಂಡಿತವಾಗ್ಲೂ ಫೋರ್ಡ್ ಹೊಸ ಗಾಡಿ ತೊಗೋತೀನಿ, ಯಾವ್ದು ಬಂದಿರುತ್ತೆ ಆ ಮೂಮೆಂಟ್ಗೆ ಅದನ್ನು ಹೊಸ ಗಾಡಿ ತೊಗೊಂಡು ಓಡಿಸ್ತೀನಿ. ಇವಾಗ ನಾನು ಧೈರ್ಯವಾಗಿ ಹೇಳ್ತೀನಿ, ಯಾರಾದರೂ ಯೂಸ್ಡ್ ಕಾರ್ ಫೋರ್ಡ್ಗಳು ತೊಗೋಬೇಕು ಅಂತಿದ್ರು ಕೂಡ ಖಂಡಿತವಾಗ್ಲೂ ತೊಗೋಬೇಕು, ಖಂಡಿತವಾಗ್ಲೂ ತೊಗೋಬೋದು. ಯಾಕಂತ ಹೇಳಿದ್ರೆ ಫೋರ್ಡ್ ವಾಪಸ್ ಬರ್ತಿರೋದ್ರಿಂದ ಮತ್ತೆ ಸೇಲ್ಸ್ ನೆಟ್ವರ್ಕು ಬಿಲ್ಡ್ ಆಗುತ್ತೆ, ಸರ್ವಿಸ್ ನೆಟ್ವರ್ಕ್ ಬಿಲ್ಡ್ ಆಗುತ್ತೆ, ಆಲ್ರೆಡಿ ಸರ್ವಿಸ್ ನೆಟ್ವರ್ಕ್ ಇದೆ ಇನ್ನಷ್ಟು ಬಿಲ್ಡ್ ಆಗುತ್ತೆ. ಸೊ ಆರಾಮಾಗಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಫೋರ್ಡ್ ವಾಪಸ್ ಬಂದರೆ ಸರ್ವೈವ್ ಮಾಡುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಿಮಗೇನಿಸ್ತು ಈ ಒಂದು ವಿಡಿಯೋ ಬಗ್ಗೆ, ಒಂದು ಸ್ಮಾಲ್ ಇನ್ಫಾರ್ಮೇಷನ್ನು. ಅವತ್ತೇ ಸ್ಟುಡಿಯೋದಲ್ಲಿ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಹಂಗೆ ಒಂದು ಡ್ರೈವಲ್ಲೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಆ್ಯಸ್ ಎ ಫೋರ್ಡ್ ಲವರು ಫೋರ್ಡ್ ಗಾಡಿ ಓಡಿಸ್ತಾ ಇದ್ರ ಬಗ್ಗೆ ವಿಡಿಯೋ ಮಾಡ್ತಿರೋದು ನಿಜವಾಗ್ಲೂ ಖುಷಿ ಆಯಿತು. ಸೊ ಕನ್ನಡದಲ್ಲಿ ಐ ಥಿಂಕ್ ಈ ಒಂದು ಇನ್ಫಾರ್ಮೇಷನ್ ಬಗ್ಗೆ ಯಾರೂ ಇನ್ನೂ ವಿಡಿಯೋ ಮಾಡಿಲ್ಲ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನನಗೆಷ್ಟು ಖುಷಿ ಕೊಡ್ತು ಫೋರ್ಡ್ ವಾಪಸ್ ಇಂಡಿಯಾಗೆ ಬರ್ತಾ ಇರೋದು, ಅಷ್ಟೇ ಖುಷಿ ನಿಮಗೂ ಕೂಡ ಕೊಟ್ಟಿದೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮ್ಮ ಚಾನಲ್ಗೆ ನೀವೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಆಟೋಮೊಬೈಲ್ ಕಂಟೆಂಟ್ಗಳನ್ನ ಕೊಡೋದಕ್ಕೆ, ಆದಷ್ಟು ಬೇಗ ಕೊಡೋದಕ್ಕೆ, ಟೈಮ್ಲಿ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅದೇ ಥರ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.